ಜಗದೀಶ್ ಶೆಟ್ಟರ್ ಸಾಹೇಬರು, ಸುರೇಶ್ ಅಂಗಡಿ ಅವರು ಒಂದನೇ ಎರಡು ಉಪಯೋಗ. ಯಾಕಂದ್ರೆ ಸುರೇಶ್ ಅಂಗಡಿ ಅವರು ನಾವು ಕಾಂಗ್ರೆಸ್ ಪಕ್ಷದ ಶಾಸಕ ಆದರ್ಶಿದ್ದು ನಾವು ಸಂಬಂಧ ಒಳ್ಳೇದಿತ್ತು. ಕಳೆದ ಬಾರಿ ನಾವು ಕಾಂಗ್ರೆಸ್ ಶಾಸಕ ಇದ್ದೆ ಅವಾಗ ಚುನಾವಣೆ ಹೊಡೆದಾಗ, ಅವಾಗ ಕಾಂಗ್ರೆಸ್ ಪಕ್ಷದ ನಮ್ಮ ಬಂಡಾಯ ಇದ್ದಾಗ ನಮ್ಮ ಕಾಂಗ್ರೆಸ್ ಸುರೇಶ್ ಅಂಗಡಿ ಪರವಾಗಿ ಅವರು ಹೊರಗೆ ಬಂದ ಇಂಡೈರೆಕ್ಟ್ ಮಾಡಬೇಕಾಗಿತ್ತು. ಇವತ್ತು ಒಪ್ಪಂದ ಟೈಮ್ ಬರಬೇಕು, ಈಗ ಭಾರತೀಯ ಜನತಾ ಪಕ್ಷದ ಶಾಸಕ ಆಗುವಾಗ ನಾನು ಹೆದರಿಕಿಲ್ಲ. ಅವಾಗ ಬಹುಶಃ ಅರವತ್ತೊಂದು ಬಹುಶಃ 55, ಆದ್ರೆ ಬಹಳ ನಿರೀಕ್ಷೆ ಇದ್ದಾವೆ. ಯಾಕಪ್ಪ ನಮ್ಮ ನಿರೀಕ್ಷೆ ಆಗಿರೋಪ್ಪ, ನಿಮ್ಮ ಶಕ್ತಿ ನನ್ನ ಶಕ್ತಿ. ಈಗ ನಮ್ಮ ವಿರೋಧ ಪಕ್ಷನ ಅವರ ಅಭಿವೃದ್ಧಿ ಚುನಾವಣಾ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಏನು ಮಾಡೋದು ಮಾಡೋದು, ಅದೇನು ನಾವು ಮಾಡೋದು ಅದ್ರ ಬಗ್ಗೆ ನಾವು ಹೆಚ್ಚಿಗೆ ನಾವು ಮಾತಾಡೋದು. ಆದರೆ ಒಂದು ನನ್ನ ಗೋಕಾಕ್ ಮತ್ತು ಅರವತ್ತು ಕ್ಷೇತ್ರದ ಜನತೆ ಮೇಲೆ ವಿಶ್ವಾಸ ಇದೆ. ಯಾವುದಕ್ಕೂ ಮೋಸವಾಗಿಲ್ಲ, ಜಾರ್ಖಂಡ್ ಕುಟುಂಬ ಮೇಲೆ ವಿಶ್ವಾಸ ಇತ್ತು. ಭಾರತೀಯ ಜನತಾ ಪಕ್ಷ ಮಾತ್ರ ಒಂದು ಅಷ್ಟೇ ಅತಿ ಹೆಚ್ಚಿಗೆ ಇಡ್ಬಿಟ್ಟು ನನಗೆ ಆಸೆ ಇದೆ. ಕಳೆದ ಬಾರಿ ಮೊದಲಾದ ಅಂಗಡಿಯವರಾಗಿ ಚುನಾವಣೆ ಬಾಯಿಗೆ ಹಿಡಿದಾಗ 10,000 ಲೀಡ್ ಇದ್ದ ನಮ್ಮ ಸತೀಶ್ ನಮ್ಮ ತಮ್ಮ 10,000 ಲೀಡ್ ಇದ್ದ ಚುನಾವಣೆ ಕೊನೆಯ ಕ್ರಮಗಳಲ್ಲಿ ನಡೆದಾಗ ಅವ ನಮ್ಮ ಏರಿಯಾ ಬಂತು. ಅದು ಯಾವುದೋ ಅಂಕಲಿ ಅಕ್ಕಿನ ಭಾಗ 10,000 ಮತ್ತೆ 27 ಹೊಟ್ಟೆ ಟೋಟ್ಲಲ್ಲಿ 14,000 ಇಡ್ತಾರೆ ಏರಿಯಾ. ಆ ಏರಿಯಾ ಮಾತ್ರ ಅಕಸ್ಮಾತ್ ಅಲ್ಲಿ ಹೆಚ್ಚಾಗಿದ್ರೆ ನಮ್ಮ ಭಾಳ ಪಾಪ. ಯಾಕಂದ್ರೆ ಇರುವುದು ನಮ್ಮ ಸಮುದಾಯ, ಆ ಏರಿಯಾದಲ್ಲಿ ನಮ್ಮ ಸಮುದಾಯ ಜಾತಿಯಿಂದ ಬಹಳಷ್ಟು ಅಪ್ಪ. ಆದರೆ ಅಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿ ಹಾಕೊಂಡಿದ್ದೀನಿ. ಮುಂಚೆ ಮುಂದಿನ ಈ ದಿನದಲ್ಲಿ ನಾನು ಭಾಳ ಸತ್ವ ಪಕ್ಷ ಇದೆ, ಭಾರತೀಯ ಜನತಾ ಪಕ್ಷ ನಮಗೆ ಎಲ್ಲ ಸ್ಥಾನ ಮಾಡಿಕೊಟ್ಟಿದೆ. ಕೆಲವೊಂದು ಸಾಂದರ್ಭಿಕವಾಗಿ ನಮ್ಮ ರಾಜ್ಯದಲ್ಲಿ ಅಮೆರಿಕಾನ ನಾನು ಭಾರತೀಯ ಜನತಾ ಪಕ್ಷ ಮಂತ್ರಿಗಳು ಹೊರಗಿದ್ದೆ. ಆದರೆ ನಮ್ಮ ರಾಜ್ಯದಲ್ಲಿ ನಾಯಕರ ಬಗ್ಗೆ ಏನೇ ಹೆಚ್ಚು ಹೇಳುವುದನ್ನು ಕೇಂದ್ರ ನಾಯಕ ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ನಡ್ಡಾ ಇರ್ಬೋದು, ಎಲ್ಲ ನಾಯಕರು ನಮ್ಮ ಪ್ರೀತಿ ನಡೆಸ್ಕೊಂಡರೆ ಅದಕ್ಕೆ ಶಕ್ತಿ ಬರಬೇಕಾದ್ರೆ ಗೋಕಾಕ್ 70-75,000 ಲೀಡ್ ಆದರೆ ಇನ್ನೂ ಶಕ್ತಿ ಬರ್ತದೆ. ನರೇಂದ್ರ ಮೋದಿ ಅವರು ಅಮಿತ್ ಶಾ ರಮೇಶ್ ಅವು ಅಣ್ಣ ಅನ್ನೋದಕ್ಕೆ ನೀವು ನನಗೆ 75,000 ಲೀಡ್ ಬಿಡಬೇಕು. ಆ ಶಕ್ತಿ ಬರೋದು ಜವಾಬ್ದಾರಿ. ಯಾಕಮ್ಮ ಈ ಚುನಾವಣೆ ಭಾಳ ಸತ್ತು ಪಕ್ಷ ಇದೆ ಪಕ್ಷ. ಯಾಕಂದ್ರೆ ಜಗಿಸಿಕೊಳ್ಳಿ ನನ್ನ ಅಂದಾಜು 20,000 ಕೇರ್ ನಾನು ಹೆಂಗ ಅಣ್ಣ ಅಮಿತ್ ಶಾ ಹೆಂಗೆ ಕಮ್ಮಿ ಕಮ್ಮಿ 2,00,000 ಇಲ್ಲಿಗಿಂತ ಹೇಳಿದ್ರಿ. ನಾ ಜಗದೀಶ್ ಶೆಟ್ಟರು ಗ್ರಾಮ ವರ್ಷದಲ್ಲಿ 2,00,000 ಹೆಚ್ಚು ಲೀಡ್ಲಿಕ್ಕೆ ಇರ್ತಾರೆ. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಕುತಂತ್ರ ಮಾಡೋರು, ಕುತಂತ್ರ ಮಾಡಿ ನಾವು ಎಲ್ಲದಕ್ಕೆ ನಾವು ಹೇಳಿದ್ರು. ಪಾಲನೆ ಸಂಜೆ ಪಡೆಯಿದಾಗ ದುಡ್ಡು ಬ್ಯಾಂಕ್ ದುಡ್ಡು ಹಸು ಇರ್ತಾರೆ ಅವ್ರು ಸ್ವಲ್ಪ ಅಕಸ್ಮಾತ್ ಜಗದೀಶ್ ಶೆಟ್ಟರ್ ಸಾಹೇಬರ ಲೋಕಸಭಾ ಸದಸ್ಯರು ಕೇಂದ್ರ ಮಂತ್ರಿ ಆದ ನಂತರ ಆ ಬ್ಯಾಂಕ್ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀನಿ, ಆ ಸೊಸೈಟಿಗಳೆಲ್ಲ ಕೊಡ್ತೀನಿ. ಯಾಕೆ ನಾವು ನೀವು ನಮ್ಮ CBI ಎನ್ಕ್ರಿಪ್ಟ್ ಮಾಡಿದ್ರೆ ಯಾರಿಗೆ 420 ಕೇಸ್ ಇದೆ ನನ್ನ ಮೇಲೆ, ನನ್ನ 420 ಕೇಸ್ ಇದೆ ಅದ ಬ್ಯಾಂಕಿನ ಫ್ರಾಡ್ ಆಗುತ್ತೆ. ಆಲ್ರೆಡಿ ನಮ್ಮ ಎಲ್ಲ ಕೋರ್ಟ್ ಸೆಟ್ಲ್ ಆಗಿದೆ, ದುಡ್ಡು ತುಂಬಿದ್ದೀನಿ ನನ್ನ ಮೇಲೆ. ಆ ಯಾರು ಮಾಡಕ್ಕೆ ಇದೆಯಲ್ಲ ಅದು ಮುಖ ನೋಡಿ ನಕ್ಕ ನಕ್ಕೋದ್ರೆ ಅವರೇ ನನ್ನ 420 ಕೇಸ್ ಇದ್ದಾರೆ. ಅದಕ್ಕೆ ಸಾಕಿ ಕೊಡೋಲ್ಲ, ಒಂದು ಗಂಟೆ ಸೆಟಲ್ಮೆಂಟ್ ಆಗಿ ಎರಡು ತುಂಬಿದ್ರು ನಾವು. ಆದರೂ ಸಹ ಸಂತೋಷ ಪಡಿಸಲಿಕ್ಕೆ ನನ್ನ ಕೇಸಿಗೆ ಹಾಗಿದ್ದಾರೆ. ಕಾನೂನು ತಪ್ಪ ಕಾನೂನು ಕೋರ್ಟ್ಗಳನ್ನು ಹೇಳಿದೆ. ನೀವು MP ಮತ್ತು ಕೇಂದ್ರ ಮಂತ್ರಿ ಆದ ನಂತರ ಆ ಒಂದು ಬ್ಯಾಂಕ್ CBI ಎಂಟರ್ ಮಾಡಬೇಕು, ನಿಮ್ಗೆಲ್ಲ ಡಾಕ್ಯುಮೆಂಟ್ ಕೊಡೋ ಜವಾಬ್ದಾರಿ ನಂದು. ಆ ಸೊಸೈಟಿಗಳಲ್ಲಿ ನಡೆದಂತ ಏನೇನು ಬೆಳೆದ ನಾನು ಕೊಡ್ತೀನಿ ಅನ್ನೋ ಅದನ್ನ ದಯವಿಟ್ಟು ನ್ಯಾಯಬದ್ಧವಾಗಿ ಅನ್ಯಾಯ ಮಾಡಬೇಡ, ನ್ಯಾಯಬದ್ಧವಾಗಿ ತನಿಖೆ ಮಾಡಿ ಈ ಇಲೆಕ್ಷನ್ ಅಲ್ಲಿ ಮಾಡಬೇಡ. ಅಥವಾ ಇಲೆಕ್ಷನ್ ಮಾಡಬೇಕು, ಇಲೆಕ್ಷನ್ ಅಲ್ಲಿ ಅವರು ಮಾಡಲಿ ನಾವು ಮಾಡಲಿ, ನಾವು ಮಾಡೋಣ. ಜಗದೀಶ್ ಶೆಟ್ಟರ್ ಅವ್ರನ್ನ ಬಹುಮತ ಆರಿಸಿದ್ರು ಮತ್ತೆ ಹೆಚ್ಚಿಗೆ ಮಾತಾಡೋದು ಮಾತಾಡಬೇಕಾಗಿತ್ತು. ಮಾತಾಡಿದ್ರೆ ಮಾತಾಡ್ತೀನಿ, ಹೆಚ್ಚು ಮಾತಾಡೋಲ್ಲ. ನೀವು ಈ ಚುನಾವಣೆ ಅರಮಾ ಮತ್ತು ಮುಖ ಭೂಸಲ 1,13,000 ಆಗಿತ್ತು ನಮ್ಮ 15-2 ಕಿಲೋಮೀಟರ್. ಅದಕ್ಕೆ ರೆಸ್ಟ್ ಕೊಟ್ಟರೆ ಭಾಳ ಚಂದ್ರು ನಮ್ಮ ಶಕ್ತಿ ಬರ್ತದೆ. ಅದು ದಯವಿಟ್ಟು ನೀವೆಲ್ಲರೂ ನಮಗೆ ಶಕ್ತಿ ಕೊಟ್ಟರೆ ನಮ್ಮ ಶಕ್ತಿಯನ್ನು ನಾವೇ ನಮ್ಮ ಮಂತ್ರಿಗೆ ಉಪಯೋಗ ಮಾಡೋದಿಲ್ಲ, ಶಕ್ತಿ ನಿಮಗೆ ಉಪಯೋಗ ಮಾಡೋದು. ನಾವು ಜಗದೀಶ್ ಶೆಟ್ಟರ್ ಮುಖಾಂತರ
ಹುತಾತ್ಮದ ಅಭಾವ ಇಡೀ ಬೆಳಗಾವಿ ಲೋಕಸಭಾ ಬರೀ ಒಂದು ಅಲ್ಲ, ಈ ಮತ್ತು ಸಂಜೆ ಪಾಡಲ್ಲಿ ಹೇಳಿದೆ ಗ್ರಾಮೀಣದಲ್ಲಿ ಮೊನ್ನೆ ಬಹಳ ನಮ್ಗೆ ಅಸಹ್ಯ ಇದೆ, ಬಹಳ ಅಪಮಾನ ಆಗಿದೆ. ಯಾಕಂದ್ರೆ ಈಗ ನಮ್ಗೆ ಹುಲಿ ಇದೆ, ಚುನಾವಣೆಯಲ್ಲಿ ನಮ್ಗೆ ತಪ್ಪು ಇಲ್ಲ, ನಮ್ಮ ಕ್ಯಾಂಡಿಡೇಟ್ಸ್ ಗ್ರಾಮೀಣ ರಾಂಗ್ ಆಯ್ತು, ನಮ್ದು ಕೇಸ್ ರಾಂಗ್ ಆಯ್ತು, ಆ ಕ್ಯಾಂಡ್ ಸರಿ ಹೊಂದಿಲ್ಲ, ನಮ್ಮ ಕ್ಯಾಂಡಿಡೇಟ್ ಸೋತು. ಆದ್ರೆ ನೀವು ಜವಾಬ್ದಾರಿಗಳು ನೀನು ಮತ್ತು ಯುವರಾಜ್ ಇಲ್ಲದ ಇಬ್ಬರು ಅಲ್ಲಿ ಇದ್ದಂತ ಉಳಿದ ಎಲ್ಲ ನಾಯಕರು ಗ್ರಾಮೀಣದಲ್ಲಿ ಒಂದು 25% ಕೊಡ್ಬೇಕು ನೀವು ಗ್ರಾಮೀಣ, ನಿಮ್ಮ ಜವಾಬ್ದಾರಿ 3 ಮಂದಿ ಇನ್ನೂ ಯಾರು ಜೊತೆ ಅದಕ್ಕೇನು ನಾ ಸಹಾಯ ಮಾಡಿ ಎಲ್ಲ ಸಹಾಯ ಮಾಡ್ತೀನಿ. ಗಟ್ಟಿಯಾಗಿ ಗ್ರಾಮೀಣದಲ್ಲಿ 25,000 ಇಡಬೇಕು. ಗೋಕಾಕ್ ನಮ್ಗೆ ಹೋಸಲ ಹಾಕಿದ್ರೆ 2,000 ಕುಡಿಯನ್ನು ಕೊಟ್ಟು ಜಗದೀಶ್ ಶೆಟ್ಟರ್ ಹೇಳಲಿಕ್ಕೆ ಅಂತ 2 ಲಕ್ಷ ಆಸ್ತಿ ತಂದು ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿಯಾಗಿ ಅವರು ಮೋದಿಯವರ ಕೊಲಗೆ ಮಂತ್ರಿಯಾಗಿ ಕೆಲಸ ಮಾಡಲಿ. ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆ ಎಲ್ಲ ಒಳ್ಳೇದಾಗ್ತದೆ. ಇನ್ನು ಪಕ್ಷಾತೀತ ನಾವು ಈ ಕೆಲಸ ಮಾಡೋಣ. ಚುನಾವಣೆ ಇದ್ದಾಗ ಮಾತ್ರ ಪಕ್ಷ ಜಾತಿ ಮಾಡೋಣ. ಜಾತಿ ಇಲ್ಲ, ಏನಿಲ್ಲ, ಎಲ್ಲ ಜಾತಿ ನಮ್ಮ ಜಾತಿ ನಮ್ಮ ಅಲ್ಪ ಜನ ಹಿಂದಿರ್ತೀವಿ, ಬೇರೆ ಜನ ಮೊದಲು ಇರ್ತೀವಿ. ಬಸವನತ್ವದಲ್ಲಿ ಯಾವ ಜಾತಿ ಯಾವ್ದೇ ನಮ್ಮ ನೋಡ್ಕೊಂಡು ನಾವು ಅದಕ್ಕೆ ದಯವಿಟ್ಟು ಈ ಚುನಾವಣೆಯಲ್ಲಿ ಬರೇ ನಮ್ಮ ವಿರೋಧ ಪಾರ್ಟಿ ಬರೀ ಜಾತಿ ಇಡಬೇಕು, ಬೇರೆ ಜಾತಿ ಹೊರಟೇ ಎಲ್ಲ ಭಾಳ ಕಷ್ಟ ಆಗಿ ಒಂದೇ ಜಾತಿಯಲ್ಲಿ ನೀಡಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯದವರನ್ನು ಆಶ್ರಯ ಮಾಡಿ ಮಾತ್ರ ಅದಕ್ಕೆ ಸಾಧ್ಯ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇವೆ. ಅದಕ್ಕೆ ಮತ್ತೆ ಈ ಭಾಳ ಟೈಮ್ ಆಗಿದೆ. ಈ ಜಗದೀಶ್ ಆರಿಸಿಕೊಟ್ಟು ಎಲ್ಲರ ಆಶ್ರಯ ಮಾಡಬೇಕು. ಸುರೇಶ್ ಅಂಗಡಿ ಅವರ ಅವ್ರ ನೆನಪನ್ನು ನಮ್ಮ ನೆನಪು ಅದಕ್ಕೆ ಎಲ್ಲ ಮಾಡೋದು ಒಳ್ಳೇದಾಗಲಿ, ಎಲ್ಲ ಮಾಡಿ ಹೆಚ್ಚು ಒಳ್ಳೇದಾಗಲಿ. ಈ ಚುನಾವಣೆಗಳು ಐತಿಹಾಸಿಕವಾಗಿ ರಾಜ್ಯದ ಜನತೆ ನೋಡುವಂಗ ಚುನಾವಣೆ ಆಗಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.